ನಾನು ಅನುರಾಧ ಅಂತ ಗವರ್ನಮೆಂಟ್ ಕನ್ನಡ ಸ್ಕೂಲಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಕ್ಕಿತಿಂಡಲ್ಲಿ ನಾನು ಇಲ್ಲಿ ಕಂಪ್ಯೂಟರ್ ಟೀಚರ್ ಆಗಿ ಬಂದಿದ್ದು 2 ವರ್ಷ ಆಯ್ತು ಇಲ್ಲಿ ಬಂದ ಮೇಲೆ ಮಕ್ಕಳು ಇಂಪ್ರೂವ್ಮೆಂಟ್ಸ್ ನ ನೋಡಿದ್ದೀನಿ ಬಟ್ ಅವರಿಗೆ ಇದರಿಂದ ಕಂಪ್ಯೂಟರ್ ನಲ್ಲಿ ಸಬ್ಜೆಕ್ಟ್ಸ್ ನಾನು ಟೀಚ್ ಮಾಡೋಕೆ ತುಂಬಾ ಇಷ್ಟ ಇದೆ ಸಬ್ಜೆಕ್ಟ್ ಅಲ್ಲಿ ಏನು ಇರುತ್ತೆ ಅದನ್ನ ನಾನು ಮಕ್ಕಳಿಗೆ ಹೇಳಿ ಕೊಡಬೇಕು ಅಂತ ಆಸೆ ಇದೆ ಆದರೆ ನನಗೆ ವಾರದಲ್ಲಿ 3 ದಿನ ಇರೋದ್ರಿಂದ ನನಗೆ ಟೈಮ್ ಇನ್ನ ಬೇಕು ಅಂತ ಅನ್ಸುತ್ತೆ ಎಲ್ಲಾ ಸ್ಕೂಲನ್ನು ಹ್ಯಾಂಡಲ್ ಮಾಡ್ತಿದ್ದೀನಿ ತಮಿಳು ಉರ್ದು ಮತ್ತೆ ಕನ್ನಡ ಇದನ್ನ ನಾವು ಸಬ್ಜೆಕ್ಟ್ ಒಳಗಡೆ ಇನ್ವಾಲ್ವ್ ಮಾಡಿದಾಗ ನನಗೆ ಟೀಚರ್ಸ್ ಹೆಲ್ಪ್ ನನಗೆ ಬೇಕಾಗುತ್ತೆ ಅವರು ಕೂಡ ಬಂದು ನನ್ನ ಜೊತೆ ವಾರದಲ್ಲಿ ಒಂದ ಸರಿ ಆದರೂ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಕ್ಕಳಿಗೆ ಅವರ ಪ್ರಕಾರ ನಾವು ಹೇಳಿ ಕೊಡಬಹುದು ಅವರ ಪ್ರಕಾರ ಅಂದ್ರೆ ಅವರಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅವರಲ್ಲಿ ಇರುತ್ತೆ ಅವರು ಲೆಸನ್ ಪ್ಲಾನ್ಸ್ ಅಂತ ಏನು ಹೇಳ್ತಾರೆ ಅದೆಲ್ಲ ನಮಗೆ ಅಷ್ಟು ಗೊತ್ತಿರಲ್ಲ ನಾವು ಕಂಪ್ಯೂಟರ್ ಬೇಸಿಕ್ ಮಾಡ್ಕೊಂಡು ಬಂದಿರ್ತೀವಿ ಇಲ್ಲಿ ಅದನ್ನ ನಾವು ಥರೋವಾಗಿ ಹೇಳಿ ಕೊಡಬೇಕಂದ್ರೆ ಸಬ್ಜೆಕ್ಟ್ಸ್ ವೆದರ್ ಇಟ್ ಇಸ್ ಸೋಶಿಯಲ್ ಸ್ಟಡೀಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಏನಿದ್ರೂ ಅದು ಸಬ್ಜೆಕ್ಟ್ ಟೀಚರ್ಸ್ ಬಂದು ಇನ್ವಾಲ್ವ್ ಆದಾಗ ಅದು ತುಂಬಾ ಇನ್ನ ಮಕ್ಕಳಿಗೆ ಚೆನ್ನಾಗಿ ಅವರು ಹೇಳಿ ಕೊಡಬಹುದು ಅಂತ ನನ್ನ ಅನಿಸಿಕೆ ಸೊ ಇವಾಗ ಏನೇನು ಮಾಡ್ತೀರಿ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಈಗ ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಮೈಕ್ರೋಸಾಫ್ಟ್ ನಲ್ಲಿಂದ ಸ್ವಲ್ಪ ಗ್ರಾಮರ್ ಹೇಳಿ ಕೊಡ್ತೀನಿ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಅದಕ್ಕೆ ತುಂಬಾ ಚೆನ್ನಾಗಿದೆ IBM ಅವರು ಪ್ರೊವೈಡ್ ಮಾಡಿರೋದು ಈ ಉಬುಂಟು ಬಂದಾಗಿಂದ ಮ್ಯಾಥಮೆಟಿಕ್ಸ್ ಸ್ವಲ್ಪ ಟಚ್ ಮತ್ತೆ ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದರಿಂದ ತುಂಬಾ ಈಜಿ ಅನ್ಸುತ್ತೆ ಮಕ್ಕಳಿಗೆ ಆದ್ರೆ ಇನ್ನ ಸ್ವಲ್ಪ ಮ್ಯಾಥಮೆಟಿಕ್ಸ್ ನನಗೆ ಇಲ್ಲಿ ಇನ್ನ ಕಲಿಬೇಕು ನಾನು ಕಲಿಬೇಕು ಅಂತ ಅನ್ಸುತ್ತಿದೆ ಸೊ ದಟ್ ಸಬ್ಜೆಕ್ಟ್ ಅನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದಾಗ ಇದರಲ್ಲಿ ಫಾರ್ಮುಲಾಸ್ ಆಗಲಿ ಮ್ಯಾಥ್ಸ್ ದು ಅಥವಾ ಥಿಯರಮ್ಸ್ ಆಗಲಿ ಏನು ಬರುತ್ತೆ ಅದನ್ನ ನಾನು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಥ್ರೂ ಕಂಪ್ಯೂಟರ್ಸ್ ಅವರು ಥಿಯರಿ ಏನೇ ಮಾಡಿದ್ರೂ ಕಂಪ್ಯೂಟರ್ ಅಲ್ಲಿ ಬಂದಾಗ ಎಂಜಾಯ್ ಮಾಡ್ತಾರೆ ಗೇಮ್ಸ್ ತರ ಅದನ್ನ ಎಂಜಾಯ್ ಮಾಡಿದಾಗ ಬ್ರೈನ್ ಅಲ್ಲಿ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸೋ ಅದು ನಾನು ಕಲಿಯಲಿಕ್ಕೆ ಇಷ್ಟಪಡ್ತೀನಿ ಸೈನ್ಸ್ ಅಷ್ಟೇ ಯಾವಾಗ ನಾವು ಕಂಪ್ಯೂಟರ್ ನಲ್ಲಿ ತೋರಿಸಿದಾಗ ಆ ಮಕ್ಕಳಿಗೆ ಚಿತ್ರ ಕಲರ್ಸ್ ಇದೆಲ್ಲ ನೋಡಿದಾಗ ಅವರು ತುಂಬಾ ಏನು ಇಷ್ಟ ಆಗುತ್ತೆ ಅದು ಬ್ರೈನ್ ಅಲ್ಲಿ ಅವರು ಕ್ಯಾಚ್ ಅಪ್ ಮಾಡ್ತಾರೆ ಅದನ್ನ ನಾವು ಕಂಪ್ಯೂಟರ್ ಇಂದ ತೋರಿಸಬೇಕು ಸಬ್ಜೆಕ್ಟ್ ವೈಸ್ ಸೈನ್ಸ್ ಸೋಶಿಯಲ್ ಅಥವಾ ಮ್ಯಾಥ್ಸ್ ಇಂಗ್ಲಿಷ್ ಇಂಗ್ಲಿಷ್ ಈಗ ಮೈಕ್ರೋಸಾಫ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಅವರಿಗೆ ಪ್ರಿಪೋಸಿಷನ್ಸ್ ನಾನು ಹೇಳ್ಕೊಟ್ಟಾಗ ಹೇಗೆ ಇನ್ ಅಂದ್ರೆ ಏನು ಔಟ್ ಅಂದ್ರೆ ಏನು ಅಪ್ ಡೌನ್ ಪೊಸಿಷನ್ಸ್ ಅಷ್ಟು ಕ್ಲೀನ್ ಆಗಿ ಐಡೆಂಟಿಫೈ ಮಾಡಿ ಅವರು ಆನ್ಸರ್ ಮಾಡಿದ್ದಾರೆ ಕ್ವೆಶ್ಚನ್ ಪೇಪರ್ ಆನ್ಸರ್ ಪೇಪರ್ಸ್ ಅಲ್ಲಿ ಬಟ್ ಅದೇ ತರ ನನಗೆ ಸಬ್ಜೆಕ್ಟ್ ಆನ್ಸರ್ಸ್ ಇದರಲ್ಲಿ ಬೇಕು ಈ ಥ್ರೂ ಕಂಪ್ಯೂಟರ್ ನಲ್ಲಿ ಹೇಳ್ಕೊಡ್ಬೇಕು ಅನ್ನೋದು ಆಸೆ ಇದೆ ಅವರಾಗ ಎಕ್ಸಾಮಿನೇಷನ್ ಅಲ್ಲೂ ಕರೆಕ್ಟ್ ಆಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಅನಿಸಿಕೆ ನನಗಿದೆ ಸೊ ಸಬ್ಜೆಕ್ಟ್ ಟೀಚರ್ಸ್ ಕಂಪ್ಯೂಟರ್ ಲ್ಯಾಬ್ ಗೆ ಬಂದ್ರೆ ನೀವು ಹೇಗೆ ಸಪೋರ್ಟ್ ಮಾಡಬಹುದು ಅವರಿಗೆ ಅವರ ಲೆಸನ್ ಪ್ಲಾನ್ಸ್ ಎಲ್ಲ ಕಂಪ್ಯೂಟರ್ ನಲ್ಲಿ ಅವರು ಬಂದಾಗ ಅವರ ವೇ ಆಫ್ ಟೀಚಿಂಗ್ ಡಿಫರೆಂಟ್ ಇರುತ್ತೆ ಟೀಚರ್ಸ್ ವೇ ಪರ್ಫೆಕ್ಟ್ ಟೀಚರ್ ಈಗ ಸಬ್ಜೆಕ್ಟ್ ಟೀಚರ್ ಸೋಶಿಯಲ್ ಅಂದಾಗ ಅವ್ರಿಗೆ ಮ್ಯಾಪ್ ಬಗ್ಗೆ ಆಗಲಿ ಆ ದೇಶದ ಹಿಸ್ಟ್ರಿ ಬಗ್ಗೆ ಆಗಲಿ ಜಿಯೋಗ್ರಫಿ ಆಗಲಿ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ ಆವಾಗ ಅವರು ಇನ್ನ ಚೆನ್ನಾಗಿ ಹೇಳ್ಕೊಡ್ಬೋದು ಮಕ್ಕಳಿಗೆ ನಾನು ಬರೀ ಅದು ಓಪನ್ ಮಾಡಿ ತೋರಿಸ್ಬೋದು ಇದು ಇಲ್ಲಿದೆ ಇಂಡಿಯಾನಲ್ಲಿ ಎಲ್ಲಿ ಸ್ಟೇಟ್ಸ್ ಇದೆ ಏನು ನಾನು ತೋರಿಸ್ಬೋದು ಬಟ್ ಅವರು ಅದರದ್ದು ಇಂಪಾರ್ಟೆನ್ಸ್ ಇನ್ನ ಚೆನ್ನಾಗಿ ಪಾಠದಲ್ಲಿ ಬಂದಿರೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಟೀಚರ್ಸ್ಗೆ ಅದನ್ನು ಅವರು ಪ್ರಿಡಿಕ್ಟ್ ಮಾಡ್ಬೋದು ಅದನ್ನು ಇನ್ನ ಚೆನ್ನಾಗಿ ಮಕ್ಕಳಿಗೆ ಅವರು ಹೇಳ್ಕೊಡ್ತಾರೆ ಅದು ನನಗೆ ಆ ಥರ ಅನಿಸುತ್ತೆ ಮ್ಯಾಥ್ಸು ಅಷ್ಟೇ ನಾವು ಫಾರ್ಮುಲಾಸಲ್ಲಿ ನೀವು ಹೆಂಗೆ ಫಾರ್ಮುಲಾಸ್ ಒಳಗಡೆ ನೀವು ನಂಬರ್ಸ್ ಎಲ್ಲ ಇನ್ಸರ್ಟ್ ಮಾಡಿ ಹೇಗೆ ನೀವು ಆನ್ಸರ್ಸ್ ಮಾಡ್ತೀರಾ ಅದು ಟೀಚರ್ ಹೇಳ್ಕೊಟ್ಟಾಗ ಅವ್ರಿಗೆ ಇನ್ನೂ ಚೆನ್ನಾಗಿ ಬ್ರೈನಲ್ಲಿ ಹೋಗುತ್ತೆ ಅಂತ ಅನಿಸುತ್ತೆ ನನ್ನ ಜೊತೆ ಇದ್ರೆ ಮಕ್ಕಳು ಬರೀ ಫನ್ನು ಎಂಟರ್ಟೈನ್ಮೆಂಟ್ ಆ ಥರ ಬಂದ್ಬಿಡುತ್ತೆ ಬಟ್ ಸಬ್ಜೆಕ್ಟ್ ಟೀಚರ್ ಇನ್ವಾಲ್ವ್ ಆದಾಗಲೇ ಅದು ಇಂಪಾರ್ಟೆಂಟ್ ಜಾಸ್ತಿ ಅಂತ ಅನಿಸುತ್ತೆ